ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಪಿ ಬಿಜೆಪಿ 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 ಅಂತಾರೆ ಆದರೆ ಬಿಜೆಪಿಯ ಶೋಭಾ ಕರಂದ್ಲಾಜೆಗೆ ರಾಜೀವ್ ಗೌಡ್ರು ಸವಾಲು ಶುರುವಾಗಿದೆ ರಾಜೀವ್ ಗೌಡ್ರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಘೋಷಣೆ ಆಗಿದ್ದಾರೆ ಶೋಭಾ ಕರಂದ್ಲಾಜೆಗೆ ಗೋ ಬ್ಯಾಕ್ ಶೋಭಾ ಅಂತ ಕಳಿಸಿದ್ರು ಕೂಡ ಪಿ ಚಿಕ್ಕಮಗಳೂರಿಂದ ಈಗ ಬೆಂಗಳೂರು ಉತ್ತರದಲ್ಲೂ ಶುರುವಾಗಿತ್ತು ಶುರುವಾಗಿದೆ ಸೈಲೆಂಟ್ ಆಗಿ ನಡೀತಾ ಇದೆ ಇವರು ಒಕ್ಕಲಿಗ ಅನ್ನೋ ಕಾರಣಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಅಂತ ಆದರೆ ಕರಾವಳಿ ಭಾಗದ ಮಂಗಳೂರು ಒಕ್ಕಲಿಗರನ್ನ ಹಳೆ ಮೈಸೂರು ಭಾಗದ ಒಕ್ಕಲಿಗರು ಒಪ್ಪಲ್ಲ ಇದನ್ನೇ ಕಾಂಗ್ರೆಸ್ನವರು ಕಾಯಿನ್ ಪ್ಲೇ ಮಾಡ್ತಾವೆ ಹಳೆ ಮೈಸೂರು ಭಾಗದ ಒಕ್ಕಲಿಗರನ್ನು ನೀವು ಮಂಗಳೂರವ್ರು ಬಂದ್ಬಿಟ್ಟು ಈ ಒಕ್ಲಿಗರಿಲ್ ಕ್ಲೈಮ್ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಹಾಗಾಗಿ ಮಂಗಳೂರು ಗೌಡ್ತಿ ವರ್ಸಸ್ ಬೆಂಗಳೂರು ಅನ್ನೋ ಚರ್ಚೆ ನಡೀತಾ ಇದೆ ಸೊ ಇದನ್ನೇ ಮುಂದಿಟ್ಕೊಂಡು ಶೋಭಾ ಕರಂದ್ಲಾಜೆ ಏನು ಅವರೂರವರೇ ಕಳಿಸ್ಬಿಟ್ಟವ್ರೆ ಹೋಗಾವ ತಾಯಿ ಇಲ್ಲಿ ಬೇಡ ಅಂತ ಇನ್ನು ಬೆಂಗಳೂರವ್ರು ಕರ್ಕೊಂಡು ನೀವೇನು ಮಾಡ್ತೀರಿ ಇಲ್ಲಿಂದೂ ಕೂಡ ಸೋಲ್ಸ್ಬೇಕು ಅನ್ನೋದು ಕಾಂಗ್ರೆಸ್ ಅವರ ಕ್ಯಾಂಪೇನ್ ಅಜೆಂಡಾ ಈ ಕಾರಣಕ್ಕೆ ರಾಜೀವ್ ಗೌಡರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ದಾರೆ ರಾಜೀವ್ ಗೌಡ್ರು ರಾಜ್ಯಸಭಾ ಮೆಂಬರ್ ಕೂಡ ಆಗಿದ್ರು ರಾಜಕೀಯ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿ ಪ್ರೊಫೆಸರ್ ರಾಜೀವ್ ಗೌಡ್ರು ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಡೋಂಟ್ ಕೇರ್ ಕಲ್ಚರ್ ರೀತಿ ಮಾತನಾಡ್ತಿದ್ದಾರೆ ನನಗೆ ಟಿಕೆಟ್ ತಪ್ಪಿಸೋದು ತಪ್ಪಿಸೋ ಕ್ಯಾರಿಯರ್ ಇದ್ರು ಅವ್ರದೇ ಟಿಕೆಟ್ ಸಿಕ್ಕಿಲ್ಲ ಅಂತ ಸಿಟಿ ರವಿ ಅವರಿಗೆ ಪ್ರಮೋದ್ ಮಧವರಾಜ್ಗೆ ಡಿ ವಿ ಎಸ್ಗೆ ಟಾಂಗ್ ಕೊಟ್ಟಿದ್ರು ಸಹಜ ಸಹಜವಾಗಿ ಬಿಜೆಪಿಯಲ್ಲಿನ ಮಿತ್ರ ಶತ್ರುಗಳು ಕೂಡ ಶೋಭಾ ಕರಂದ್ಲಾಜೆ ಸೋಲಿಗೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅಷ್ಟು ಈಸಿ ಅಲ್ಲ ಯಾಕೆಂದರೆ ಡಿ ಬಿ ಚಂದ್ರೇಗೌಡರು ಗೆದ್ದಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಹದಿನಾಲ್ಕು ಸದಾನಂದ ಗೌಡರು ಗೆದ್ದಿದ್ರು ಕೃಷ್ಣ ಬೈರೇಗೌಡರ ವಿರುದ್ಧ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸದಾನಂದ ಗೌಡರು ಗೆದ್ದರು ಪಾಪ ಬೆಸ್ಟ್ ಅಭ್ಯರ್ಥಿ ಬೆಸ್ಟ್ ಪರ್ಸನ್ ಕೃಷ್ಣ ಬೈರೇಗೌಡ ಅವ್ರನ್ನೇ ಜನ ಗೆಲ್ಲಿಸಲಿಲ್ಲ ಸದಾನಂದ ಗೌಡರು ಗೆಲ್ಲಿಸಿದ್ರು ಹಾಗಾಗಿ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಚಂದ್ರೇಗೌಡ್ರ ಜಾಗದಲ್ಲಿ ಚಂದನ್ ಗೌಡ ನಿಂತಿದ್ರು ಎಂ ಪಿ ಸದಾನಂದ ಗೌಡ ಜಾಗದಲ್ಲಿ ಸುರೇಶ್ ಗೌಡ ನಿಂತ್ಕೊಂಡಿದ್ರು ಬಿಜೆಪಿಯಿಂದ ಎಂಪಿ ಹಾಗಾಗಿ ಬಿಜೆಪಿ ಅಷ್ಟರ ಮಟ್ಟಿಗೆ ಪ್ರಬಲವಾಗಿದೆ ಆದರೆ ಫಾರ್ ದ ಫಸ್ಟ್ ಟೈಮ್ ಬಿಜೆಪಿ ಅಭ್ಯರ್ಥಿ ಶೋಭಾ ಕರದ್ಲಾಜ್ಗೆ ಒಳಏಟುಗಳ ಲೆಕ್ಕಾಚಾರ ಜಾಸ್ತಿ ಇದೆ ಒಳ ಏಟಿನ ಲೆಕ್ಕಾಚಾರ ಎಸ್ ಟಿ ಸೋಮಶೇಖರ್ ಬಹಿರಂಗವಾಗಿ ದಾಸರಳಿಯ ಮಂಜುನಾಥ್ ಜೆ ಡಿ ಎಸ್ ಎಕ್ಸ್ ಎಮ್ ಎಲ್ ಎ ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಗೊಲ್ಲ ಸಮುದಾಯಕ್ಕೆ ಸೇರಿದಂತೆ ಬಿಜೆಪಿ ಎಕ್ಸ್ ಎಮ್ ಎಲ್ ಎ ಪೂರ್ಣಿಮಾ ಶ್ರೀನಿವಾಸ್ ಕಾಂಗ್ರೆಸ್ ಸೇರಿದ್ದಾರೆ ಒಂದಷ್ಟು ರಾಜಕೀಯ ಬದಲಾವಣೆಗಳಾಗಿದೆ ಕೃಷ್ಣ ಬರೇಗೌಡರಿಗೆ ಬೈರಿತಿ ಸುರೇಶ್ಗೆ ಸವಾಲು ಇದು ನೀವು ಬಚಾವಾಗ್ಬಿಟ್ಟಿದ್ದೀರಿ ರಾಜೀವ್ ಗೌಡರು ಕನೆಕ್ಟ್ ಮಾಡಿದ್ದೀರಿ ಇವರು ಗೆಲ್ಲದೆ ಹೋದರೆ ನೀವು ರಾಜಕೀಯವಾಗಿ ಸಚಿವ ಸ್ಥಾನ ಕಳ್ಕೋಬೇಕಾಗತ್ತೆ ಅನ್ನೋ ಸಂದೇಶ ಕೂಡ ರವಾನೆ ಆಗಿದೆ ಇದೆಲ್ಲದರ ಪರಿಣಾಮ ಶೋಭಾ ಕರಂದ್ಲಾಜೆ ಕೇವಲ ಕಾಂಗ್ರೆಸ್ನ ಮಾತ್ರ ಅಲ್ಲ ಬಿ ಜೆ ಪಿಯವರ ಅವರ ಒಳ ಕೂಡ ತಡ್ಕೋಬೇಕಾಗಿದೆ ಬಟ್ ಮಂಗಳೂರು ಗೌಡ್ತಿ ವರ್ಸಸ್ ಬೆಂಗಳೂರು ಗೌಡ ಸವಾಲು ಉತ್ತರ ಬೆಂಗಳೂರು ಉತ್ತರದಲ್ಲಿ ಬಟ್ ಜನ ಮೋದಿ ಬಿ ಜೆ ಪಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಈ ಗ್ಯಾಪ್ ಅಲ್ಲಿ ಕಾಂಗ್ರೆಸ್ ಸಿಗರ ಈ ಅಸ್ತ್ರ ಮಂಗಳೂರು ಗೌಡತಿ ವರ್ಸಸ್ ಬೆಂಗಳೂರು ಗೌಡ ವರ್ಕೌಟ್ ಆಗುತ್ತಾ ತಾವೇನು ಹೇಳ್ತೀರಿ ಬೆಂಗಳೂರು ಉತ್ತರದಲ್ಲಿ ಗೆಲ್ಲೋದು ಯಾರು ಮಂಗಳೂರು ಗೌಡತಿ ಶೋಭಾ ಕರಂದ್ಲಾಜಿ ಅವರ ಅಥವಾ ಬೆಂಗಳೂರು ಗೌಡ ರಾಜೀವ್ ಗೌಡರ ತಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿ ಅವರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ